ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 15ನೇ ತಾರೀಕು ಮೇ 2024 ಬುಧವಾರ, ಶುಕ್ರೋದಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲಪಕ್ಷದ ಅಷ್ಟಮಿ ತಿಥಿ, ಆಶ್ಲೇಷ ನಕ್ಷತ್ರ, ವೃದ್ಧಿಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ: ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಹೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಯಾಕೋ ಮಾತು ತಡವರಿಕೆ, ಎಲ್ಲರಿಗೂ ಆಲೋಚನೆ ತಡವರಿಕೆ, ಚಿಂತನೆ ತಡವರಿಕೆ, ಮಾಡುವ ಕೆಲಸ ತಡವರಿಕೆ, ಪ್ರಕೃತಿಯೇ ತಡವರಿಸುವಿಕೆ, ಪ್ರಚೋದನ, ಬೆಂಕಿಯ ಪ್ರಚೋದನ, ಬಿರುಗಾಳಿಯ ಪ್ರಚೋದನ, ಉಲ್ಕೆಗಳ ಪ್ರಚೋದನ, ಭೂಮಿ ಕಂಪಿಸುವಿಕೆಯ ಪ್ರಚೋದನ, ವಿಪರೀತ ಬಿರುಗಾಳಿಯ ಪ್ರಚೋದನ, ಆಲಿಕಲ್ಲುಗಳ ಪ್ರಚೋದನ, ಸುಂಟರಗಾಳಿಯ ಪ್ರಚೋದನ, ಇಡೀ ಪ್ರಕೃತಿಯೇ ಕಂಪನ. ಅದುವೇ ಕುಜರಾಹು ಸಂಧಿ. ಅಂಥದೊಂದು ಕುಜರಾಹು ಸಂಧಿ ವಿಪರೀತ ಬೋಧಕಾರಕನಾಗಿ ಮೀನರಾಶಿಯಲ್ಲಿ, ಜಲರಾಶಿಯಲ್ಲಿ, ಮೋಕ್ಷ ರಾಶಿಯಲ್ಲಿ ಪಾದಗಳು. ನಮ್ಮ ಜಾತಕದಲ್ಲಿ 12 ರಾಶಿಗಳಿಗೆ ಒಂದೊಂದು ಭಾವವನ್ನು ಸೂಚಿಸುತ್ತೆ. ಆ ಭಾವದಲ್ಲಿ ಕುಳಿತಿದ್ದಾನೆ, ಮುಖ್ಯವಾಗಿ ಪಾದಗಳು. ಪೂರ್ತಿ ಪಾದಗಳು ಅಂತ ನಾವೇನು ಹೇಳ್ತೇವಲ್ವ, ಕಾಲಿನ ಈ ಬೆರಳು, ಈ ಒಂದು ಭಾಗ, ಇಷ್ಟು ಭಾಗ ಪಾದ ಏನಿದೆ, ಸ್ವಲ್ಪ ಮೇಲಕ್ಕೂ ನಾವು ತಗೋತೇವೆ, ಬಟ್ ಇಲ್ಲಿಂದ ಈ ಭಾಗದಲ್ಲಿ ಕುಳಿತಿರ್ತಕ್ಕಂಥದ್ದು. ಅದಕ್ಕೆ ವಯಸ್ಸಾದ ಕಾಲದಲ್ಲಿ ನಮ್ಮ ಕಾಲುಗಳು ಬಿದ್ದೋಗುತ್ತೆ, ನಡಿಲಿಕ್ಕಾಗೋಲ್ಲ. ಪಾದಗಳಲ್ಲಿ ಸಮಸ್ಯೆ ಅಂದರೆ ಅಲ್ಲೆಲ್ಲೋ ಕುಜರಾಹು ಸಂಧಿ ಇರಬೇಕು. ಬೇಗ ಪೆಟ್ಟು, ಗಾಯ, ಇಂಜುರಿ, ಸರ್ಜರಿ ಅಲ್ಲೇ ಆಗಿದೆ. ಕುಜರಾಹು ಸಂಧಿ ಜಾತಕದಲ್ಲಿರಬೇಕು. ಪದೇ ಪದೇ ಆಕ್ಸಿಡೆಂಟ್ ಆಗ್ತಿದೆ, ಪದೇ ಪದೇ ರಾಡ್ ಹಿಡಿದಿದೆ, ಉನ್ಮಾದಕ್ಕೆ ಒಳಗಾಗುತ್ತಿದ್ದೇವೆ. ವಿಚಿತ್ರವಾದಂಥ ಕೋರಿಕೆಗಳು, ಸಿಟ್ಟು, ಆತುರ, ಬೆಂಕಿ, ಧ್ವಂಸ, ಚುಚ್ಚೋದು, ಸಾಯಿಸೋದು, ಹೊಡೆಯೋದು, ಬಡಿಯೋದು, ಮಾತಾಡೋದು, ಒಂದು ರೀತಿ ಅಗೋಚರವಾಗಿರತಕ್ಕಂಥ ಅಘೋಷಿತ ಬಂದು ಕರ್ಫ್ಯೂ ಇದೆಲ್ಲ ಮಾತಾಡ್ತೇವೆ ಅಲ್ವಾ. ಈ ಎಲ್ಲದಕ್ಕೂ ಕಾರಕತ್ವ ಈ ರೀತಿಯ ರಾಹು ಕುಜನೊಂದಿಗೆ ಸೇರಿದಾಗ. ಅವನ್ ಮಾಡದ್ನ ಇದು, ಅವ್ರ ಮಗ ಮಾಡದ್ನ, ಅಂತ ಮನೆತನದವರ, ಅವನಿಗೇನೋ ಹುಚ್ಚಿಡಿತು, ಇದೇನೋ ಇದು, ಏನು ಹೊಡೆದೇ ಬಿಡೋದಾ? ನೋಡಿ, ಮೊನ್ನೆ ಒಂದು ಹೆಣ್ಮಗುವನ್ನ, ನಿಶ್ಚಿತಾರ್ಥ ಆಗಿರ್ತಕ್ಕಂಥ ಮಗು, ಪಾಪ, ಯಾರೋ ಹೇಳಿದ್ದಾರೆ ಅಪ್ರಾಪ್ತ ವಯಸ್ಕ, ನಿಲ್ಲಿಸಿದ್ದಾರೆ ಪೊಲೀಸವ್ರು ಬಂದು, ಇನ್ನೊಂದು ಏನೋ ನಡೆದಿದೆ. ಈ ಉನ್ಮಾದಿ ಆ ಮಗುವನ್ನ ಕೊಂದು, ತಲೆ ಒಂದು ಕಡೆ, ದೇಹ ಒಂದು ಕಡೆ. ರಾಮಚಂದ್ರ, ಯಾರಾದರೂ, ಪಶುಗಳು ಕೂಡ ಈ ರೀತಿ ಮಾಡೋದಿಲ್ಲ. ಪಶುವಿಗೆ ಮೀರಿದಂಥ ಉನ್ಮಾದತೆ, ಉನ್ಮತ್ತತೆ, ವಿಕೃತತೆ, ಇಂತಹ ಒಂದು ಕುಜರಾಹು ಪ್ರಭಾವಗಳು ಇರ್ತವೆ. ತುಂಬ ಜನ ಜೈಲಿಗೆ ಹೋಗಿರೋರು ಜಾತಕ ನೋಡಿದ್ದಾನೆ, ನಂಗೆ ಹೇಳೋಕೆ ಇಷ್ಟ ಇಲ್ಲ ಜಾತಕಗಳಲ್ಲಿದೆ. ಅದರಲ್ಲೂ ಮರ್ಡರಸ್, ಮರ್ಡರ್, ಭೀಭತ್ಸ, ಕೊಲೆ, ಸುಲಿಗೆ, ದರೋಡೆ, ಅವನಲ್ಲಿ ಒಂದಿಷ್ಟು ಕರುಣೆಯೇ ಇಲ್ಲ ಅನ್ನತಕ್ಕಂಥವರಿಗೆ ಇಂಥದೊಂದು ಕುಜರಾಹು ಪ್ರಭಾವ ಇರುತ್ತೆ. ಎದುರುಗಡೆಯವರು ಯಾರು, ಏನು, ಎತ್ತ, ಹೇಗೆ, ತಿಳಿದುಕೊಳ್ಳಲು ಬಿಡುವುದಿಲ್ಲ, ಅರಿತುಕೊಳ್ಳಲು ಬಿಡುವುದಿಲ್ಲ. ಇದು ಇರತಕ್ಕಂಥದ್ದು. ಯಾಕೆ ಹಿಂಗಾದ ಅವನು ಕ್ಷಣ ಮಾತ್ರದಲ್ಲಿ? ನೋಡಿ, ಮೊನ್ನೆ ಒಂದು ಗಾಡಿ, 15 ವರ್ಷದ ಹುಡುಗ ರಿವರ್ಸ್ ತೆಗೆದ್ಬಿಟ್ಟಿದ್ದಾನೆ, ಒಂದು 5 ವರ್ಷದ ಮಗು ಅಪ್ಪಚ್ಚಿ. ಹೀಗಾಯ್ತು, ಆ ಮಗು ಬೇಕು ಅಂತ ಆಕ್ಸಿಡೆಂಟ್ ಮಾಡದ್ನ. ಪ್ಲಾನ್ ಮಾಡಿ ಮಾಡಿದ್ರೆ ಅದನ್ನ ಮರ್ಡರ್ ಅಂತೇವೆ, ನೆನ್ಪಿಟ್ಕೊಳ್ಳಿ. ಕೊಲೆ ಅಂತೇವೆ. ಆಕಸ್ಮಿಕ ಘಟನೆಗಳು ಅನ್ನತಕ್ಕಂಥದ್ದು ಈ ರೀತಿಯ ಪ್ರಚೋದನೆಯಿಂದ ಬರುತ್ತೆ. ಏನೋ ಮಾತಾಡ್ತಾ ಹಿಂಗೆ ಪಟ್ ಅಂತ ಹೊಡೆದಿದ್ವಿ, ಪ್ರಾಣ ಹೋಗ್ಬಿಟ್ಟ. ಹೌದು,
ಪ್ಲಾನಿಂಗ್ ಬೇರೆ, ಅನ್ಎಕ್ಸ್ಪೆಕ್ಟೆಡ್ ಏನೋ ಸಿಕ್ತು ತಗೊಂಡು ಹೊಡೆದೇ ಬಿಟ್ರು, ಜೀವ ಹೋಗ್ಬಿಡ್ತು. ಅದುವೇ ಉನ್ಮತ್ತತೆ. ಆ ಕ್ಷಣಕ್ಕೆ ಅವನು ವಿಕೃತ ಆಗ್ಬಿಡ್ತಾನೆ, ವಿಪರೀತ. ಇಂತಹ ಗ್ರಹಗಳ ಪ್ರಚೋದನೆ ಕುಜರಾಹು ಸಂಧಿ ಸೇರಿದಾಗ ಎದುರುಗಡೆಯವ್ರಿಗೆ ಮೋಕ್ಷ, ಬೆಟ್ಟ ಗುಡ್ಡ ಹತ್ತೋದು, ಜಲಸ್ಥಳಗಳು, ಸಮುದ್ರ ಸ್ಥಳಗಳು, ನದಿ ಸ್ಥಳಗಳು, ಕೆಂಡ ಬೆಂಕಿ, ಈ ಒಂದು ಬ್ಲಾಸ್ಟ್ ಆಗತಕ್ಕಂಥ ಸ್ಥಳಗಳು, ಈ ಒಂದು ಜ್ವಾಲಾಮುಖಿ ಉಕ್ಕತಕ್ಕಂಥ ಪ್ರದೇಶಗಳು ಎಲ್ಲೆಲ್ಲೂ ನೋಡಿ. ನೀವು ಇಂಡೋನೇಷ್ಯಾ ತಗೊಳ್ಳಿ, ಬ್ರೆಜಿಲ್ ತಗೊಳ್ಳಿ, ಚೈನಾ ತಗೊಳ್ಳಿ, ನಮ್ಮ ಬೆಂಗಳೂರೇ ತಗೊಳ್ಳಿ. ಅಲ್ಲಾಡಿ ಬೆಂಡಾಡಿ ಮಳೆ ಇಲ್ಲ ಮಳೆ ಇಲ್ಲ ಅಂತಿದ್ವಿ, ಸಂಜೆ ಆದರೆ ಕುಂಭದ್ರೋಣವಾಗಿ ಸುರಿತಿದೆ. ಅದರಲ್ಲಂತೂ ನಿಜ ಹೇಳ್ತಾನೆ, ಯಾರಾದರೂ ಒಳ್ಳೆ ವಕೀಲರಪ್ಪ ನಿಮ್ಮ ಕಾಲಿಗೆ ಬೀಳ್ತಾನೆ ಸರ್, ಬೇಜಾರು ಮಾಡ್ಕೋಬೇಡಿ ಸರ್, ಈ ರಸ್ತೆ ಹಾಕಿರೋ ಎಲ್ಲ ಇಂಜಿನಿಯರ್ನು ಅರೆಸ್ಟ್ ಮಾಡಿಸಿ ಸರ್. ಸರ್, ನಿಜವಾಗ್ಲು ಟೆರರಿಸ್ಟ್ಗಳು ಕೂಡ ಇಷ್ಟು ಜನ ಸಾಯಿಸೋದಿಲ್ಲ, ಈ ತರ ಉನ್ಮತ್ತ ಏರಿರೋ ವ್ಯಕ್ತಿ ಕೂಡ ಚುಚ್ಚಿ ಇಷ್ಟು ಜನ ಸಾಯಿಸೋಲ್ಲ ಸರ್. ಇಟ್ಸ್ ಅ ಮಾಸ್ ಮರ್ಡರ್, ಸ್ಟ್ರೈಟ್ ವೈಟ್ ಕಾಲರ್ ಮರ್ಡರ್ಗಳು ಮಾಡಿಸ್ತಿದ್ದಾರೆ ಸರ್. ಎಲ್ಲ ರಸ್ತೆಗಳಲ್ಲೂ ಪಾತ್ ಹೊಲಗಳಿದ್ದಾವೆ ಸರ್. ಈಗ ಮಳೆ ಸರ್ ಗೊತ್ತಾಗಲ್ಲ ಸರ್, ಯಾವ ಗಾಡಿ ಎಲ್ಲಿ ಬೀಳುತ್ತೆ, ಟೂ ವೀಲರ್ ಕತೆ ಅಂತೂ ಕೇಳಲೇಬೇಡಿ ಸರ್. ಎಲ್ರಿಗೂ ಪಾಪ ಎಲ್ರಿಗೂ ಕಾರ್ ತಗೊಳ್ಳೋ ಯೋಗ ಯೋಗ್ಯತೆ ಇರೋದು, ಆ ಕಾರ್ ತಗೊಂಡು 8-10 ಮೈಲೇಜು ಮ್ಯಾಕ್ಸಿಮಮ್, 15 ಮೈಲೇಜ್ ಮೇಲೆ ಬರೋಲ್ಲ, ಸುಮ್ಮನೆ ಅದೆಲ್ಲ ಸುಳ್ಳು. ಈ ಬೆಂಗಳೂರಲ್ಲಿ ಈ ಟ್ರಾಫಿಕ್ಕಲ್ಲಿ 1.5 ಕೋಟಿ ಗಾಡಿಗಳು ಇಟ್ಕೊಂಡು ಒಂದು ಟ್ರಾಫಿಕ್ ನಿಮಗೆ ಗೊತ್ತಿಲ್ಲ. ಎಲ್ಲರೂ ಬೆಂಗಳೂರು ಬೆಂಗಳೂರು ಅಂತಾರೆ. ಬೆಂಗಳೂರು ಟ್ರಾಫಿಕ್ ನೀವು ನೋಡಿಬಿಟ್ರೆ, ಬೆಳಿಗ್ಗೆ ಏನಾದರೂ 6:30 ಬಿಟ್ಟರೆ ನಾವು ಆಫೀಸ್ಗೆ ಹೋಗೋಕ್ಕೆ ಹೋಗಿ ಒಂದು 9 ಗಂಟೆಗೆ ತಲುಪ್ತೀವಿ, 9:30 ಆಫೀಸ್ ಬಿಡಬೇಕು. ಮನೆಯಿಂದ ಬರೀ 3/4 ಗಂಟೆ ಅಂತ ಏನಾದರೂ 8 ಗಂಟೆಗೆ ಬಿಟ್ರಿ ಅಂದರೆ ಹೋಗಿ ಸೇರೋದು 12 ಗಂಟೆನೆ. ಆ ಪಾಟಿ ಟ್ರಾಫಿಕ್ಕು, ಆ ಪಾಟಿ ಪಾತೋಲ್ಸು, ಆ ಪಾಟಿ ಎಲ್ಲ ಕಲಬೆರಕೆ ಸರ್. ಯಾರಾದರೂ ವಕೀಲರು, ಯಾರಾದರೂ ಪಬ್ಲಿಕ್ ಲಿಟಿಗೇಷನ್ ಹಾಕಿ ಸರ್, ಸುಪ್ರೀಂ ಕೋರ್ಟ್ ಅವ್ರನ್ನ ಜಡ್ಜ್ಗಳನ್ನ ಒಪ್ಪಿಸಿ ಸರ್, ದಯಮಾಡಿ ಸರ್ ರಿಕ್ವೆಸ್ಟ್ ಮಾಡ್ಕೋತಿದ್ದಾನೆ. ಅಂಥದ್ದೊಂದು ಬೆಂಕಿ ವಿಸ್ಫೋಟ ಉನ್ಮತ್ತ, ಅಯ್ಯೋ ರಾಮಚಂದ್ರ ಹೇಳಲಿಕ್ಕೆ ಆಗ್ತಿಲ್ಲ ಸರ್. ಎಷ್ಟು ಜನ ಸರ್, ಓ ನಿತ್ಯ ಭಾರತದಲ್ಲಿ ನೀವು ನೆನೆಸಿದ್ರೆ ಒಂದು ಟೆರರಿಸ್ಟ್ ಬ್ಲಾಸ್ಟ್ಗಳಲ್ಲೂ ನಮಗೆ ಇಷ್ಟು ಜನ ಇಷ್ಟದೊಂದು ಒಂದು ತೊಂದರೆ ಒದ್ದಾಟ ಎಳೆದ ನಾವು ನೋಡಿದ್ದೇ ಇಲ್ಲ. ಇಂಥ ಒಂದು ಬಾಂಬ್ ಬ್ಲಾಸ್ಟ್ಗಳಲ್ಲೂ ಇಷ್ಟು ಜನ ಸಾಯೋದಿಲ್ಲ, ವೈಟ್ ಕಾಲರ್ ಆಗಿ ಸಾಯಿಸ್ತಿದ್ದಾರೆ ಸರ್. ಏನು ಸರ್ ರಸ್ತೆ ಹಾಕಿಟ್ಟಿದ್ದಾರೆ, ದಿಸ್ ಇಸ್ ವಾಟ್ ಕುಜ ರಸ್ತೆ. ರಸ್ತೆಗಳಲ್ಲಿ ಆಕ್ಸಿಡೆಂಟ್ ಮೊದಲೇ ಆಗಿದೆ, ಪ್ರಚೋದನೆ ಆಗಿದೆ. ಈ ಒಂದು ಕಡಿಮೆ ಅಂದರು May 15 ರಿಂದ June 15 ಜಾಗರೂಕತೆ. ಆ ಒಂದು ಟ್ರಾನ್ಸಲ್ಲಿ ನಡೀತಾನೆ ಆತ, ವಿಪರೀತ ಬಲದಲ್ಲಿ ನಡೀತಕ್ಕಂಥದ್ದಾಗುತ್ತೆ. ಜಾಗ್ರತೆ ವಿಶೇಷವಾಗಿ ನೆನೆಸ್ಕೊಂಡ್ರೇ ಭಯ ಆಗುತ್ತೆ. ಒಂದು ಈ ಒಂದು 30 ಡೇಸ್ May 15 ರಿಂದ June 15 ಆ ಬಿಡೋ ಸಮಯದಲ್ಲಿ ಅವನು ಇರ್ತಾನೆ ನೋಡಿ, ಜರ 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 ಅಂತ ಬೆಂಕಿ ಇರ್ತಾನೆ. ಯಾವ ರೀತಿ ಅಂತ ಹೇಳಿದ ಅಂದರೆ, ನಮಗೇನಾದರೂ ಪದಕ ಕೊಡ್ತಾರೆ ಮೆಡಲು ಅಂದಾಗ ಆ ಮೂಮೆಂಟು ಅಲ್ಲ, ಕೊಡೋವರೆಗೂ ನಮಗೇನು ಅನ್ಸಲ್ಲ. ಆ ಮೂಮೆಂಟ್ ಲಾಸ್ಟ್ 10 ಮಿನಿಟ್ಸ್, ಆ ಲಾಸ್ಟ್ 1 ಗಂಟೆ, ಆ ಒಂದು ದಿನ. ನಾಳೆ ನಮಗೆ ಯಾರೋ ಗಲ್ಲು ಶಿಕ್ಷೆ, ಅರೆಸ್ಟ್ ಮಾಡೋದು, ದೇವರ ದರ್ಶನ, ಈ ಎಲ್ಲ ಎಕ್ಸೈಟ್ಮೆಂಟ್ಗಳೇ. ಆ ಲಾಸ್ಟ್ 3 ಮಿನಿಟ್ಸ್, 5 ಮಿನಿಟ್ಸ್, 10 ಮಿನಿಟ್ಸ್ ಎಕ್ಸೈಟ್ಮೆಂಟಲ್ಲಿ ಏನಿರ್ತವೆ ಎಲ್ಲ ವಿಚಾರಗಳು ಯಾವುದಾದ್ರೂ ಸರಿ, ಅದಕ್ಕೆಲ್ಲ ಕಾರಕತ್ವ ರಾಹು. ಅವನ ಜೊತೆ ಕುಜ ಸೇರಿಕೊಂಡ್ರೆ ರಾಹು ಬಂದು ಗ್ಯಾಸು, ಕುಜ ಬಂದು ಬೆಂಕಿ, ಬೂಮ್. ಪಟಾಕಿ ಫ್ಯಾಕ್ಟ್ರಿಗಳು, ಕೆಮಿಕಲ್ ಫ್ಯಾಕ್ಟ್ರಿಗಳು, ಫರ್ಟಿಲೈಸರ್ ಫ್ಯಾಕ್ಟ್ರಿಗಳು, ದೊಡ್ಡ ದೊಡ್ಡ ಗೋಡೌನ್ಗಳು, ಎಚ್ಚರಿಕೆಯಿಂದಿರಿ. ಹೌದು, ಕುಜರಾಹು ಪ್ರಭಾವ, ಅಂಥದ್ದೊಂದು ವಿಸ್ಫೋಟ, ವಿಧ್ವಂಸಕ ಕೃತ್ಯಗಳು ತುಂಬ ಆಗ್ತವೆ, ಪ್ರಾಕೃತಿಕ ವಿಕೋಪಗಳು ತುಂಬ ಆಗ್ತವೆ. ಈ ಎರಡೂ ವಿಭಾಗಗಳಲ್ಲಿರ್ತಕ್ಕಂಥವರು ತುಂಬ ಜಾಗರೂಕತೆಯಿಂದ ಅಲರ್ಟ್ ಆಗಿರಿ. ಒಬ್ಬ ಆಚಾರ್ಯರಾಗಿ ನಮಗೆ ಅಷ್ಟೇ ಹೇಳೋ ಗೊತ್ತಿದೆ, ನಡೆಯುವುದನ್ನು ತಡೆಯುವ ಶಕ್ತಿ ಬ್ರಹ್ಮನಿಗೂ ಸಾಧ್ಯವಿಲ್ಲ. ಎಲ್ಲರೂ ಹೇಳ್ತಾರೆ ಜ್ಯೋತಿಷಿಗಳು ನಿಲ್ಲಿಸ್ಬಿಡ್ತಾರೆ, ಖಂಡಿತ ಆ ಥರ ಹೇಳೋನು ಅವನು ಜ್ಯೋತಿಷಿಯೇ ಅಲ್ಲ, ಸುಳ್ಳು. ಅದು ನಡೆಯೋದಿದೆ, ಒಂದು ಕೊಡೆ ಇಟ್ಕೊಂಡು ಹೋಗು, ಅಲ್ಲಿ ಫೈನ್ ಬೀಳೋದಿದೆ, ಜೇಬಲ್ಲಿ ಒಂದಷ್ಟು ದುಡ್ಡು ಇಟ್ಕೊಂಡು ಹೋಗಿ, ಯಾವುದೋ ರೀತಿಯಲ್ಲಿ ನೀನು ಫೈನ್ ಕಟ್ಟಬೇಕು, ಬರುತ್ತದೆ ಹುಡುಕಿಕೊಂಡು.
ಎಷ್ಟು ವರ್ಷಗಳಾದರೂ ಕರ್ಮ ಹುಡುಕಿಕೊಂಡು ಬರುತ್ತದೆ. ಧರ್ಮದಿಂದ ತಪ್ಪಿಸ್ಕೋಬಹುದು, ದೇವರಿಂದ ತಪ್ಪಿಸ್ಕೋಬಹುದು, ನ್ಯಾಯದಿಂದಲೂ ತಪ್ಪಿಸ್ಕೋಬಹುದು. ಕರ್ಮದೇಟು ಮಾತ್ರ ಬಿಡುವುದಿಲ್ಲ. ಕುಜರಾಹು ಸಂಧಿ ಅಲ್ಲಿ ಬಂದು ನಿಂತಿದೆ. ಎಚ್ಚರಿಕೆ, ಉನ್ಮಾದಂ ಅಂತ. ಈ ಒಂದು ಕುಜರಾಹು ಸಂಧಿ ಯಾವ್ಯಾವ ರಾಶಿಗೆ ಏನೇನು ಪ್ರಭಾವ ಬೀರುತ್ತೆ, ಮುಖ್ಯವಾಗಿ ಮೇಷರಾಶಿಗೆ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬಂದು ಮಾತಾಡ್ತೇನೆ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಕುಜರಾಹು ಸಂಧಿವಿನ ಈ ಒಂದು ಭಾವ ಮೇಷರಾಶಿಗೆ, 12ನೇ ಮನೇಲಿ ಕೂತಿದ್ದಾನೆ ಆತ ನೋಡೋ ಭಾವ ನೋಡಿ. ಕುಜ ಬಂದು ತಾನಿದ್ದ ಮನೆಯಿಂದ 4ನೇ ಮನೆ, 7ನೇ ಮನೆ, 8ನೇ ಮನೆ, ರಾಹು ಇದ್ದ ಮನೆಯಿಂದ 3ನೇ ಮನೆ, ವಿಶೇಷವಾಗಿ 7ನೇ ಮನೆ, 10ನೇ ಮನೆ. ರಾಹುವತ್ ಶನಿ ಕುಜವತ್ ಕೇತು ಅಂತ ಹೇಳ್ತೇವೆ. ಸೊ ರಾಹು ಏನ್ ಮಾಡ್ತಾನೆ, ತನ್ನ ಮನೆಯಿಂದ ಶನಿ ತರ 3ನೇ ಮನೆ ನೋಡ್ತಾನೆ, 7ನೇ ಮನೆ ನೋಡ್ತಾನೆ, 10ನೇ ಮನೆ ನೋಡ್ತಾನೆ. ಸೊ ಮೇಷ ರಾಶಿಗೆ ಮೊದಲಿಗೆ ರಾಹು ಎಲ್ಲೆಲ್ಲಿ ನೋಡ್ತಾನೆ ಅಂತ ನೋಡಿ. 3ನೇ ಮನೆ ಅಂದಿದ್ದ ವೃಷಭ ರಾಶಿ, ಧನಸ್ಥಾನ, ಕುಟುಂಬ ಸ್ಥಾನ, ಮಾತಿನ ಸ್ಥಾನ, ಜ್ಞಾನ ಸ್ಥಾನ ಅಂತ. ಅಲ್ಲಿಂದ 7ನೇ ಭಾವವಾಗಿ 6ನೇ ಮನೆ ನೋಡ್ತಾನೆ. ಆ ಒಂದು ಶತ್ರು, ಪರಾಜಯ, ಆರೋಗ್ಯ, ಅನಾರೋಗ್ಯ, ತೊಂದರೆಗಳು ಅನ್ನತಕ್ಕಂಥ ಭಾವ. ಅಲ್ಲಿ ಯಾರು ಕುಳಿತಿದ್ದಾನೆ, ಕೇತು ಬೇರೆ ಕುಳಿತಿದ್ದಾನೆ, ಚಂದ್ರನುಸಾರದಲ್ಲಿ ಬೇರೆ ಕುಳಿತಿದ್ದಾನೆ. ಅಲ್ಲಿಂದ ರಾಹು 10ನೇ ಮನೆ ಅಂದ್ರೆ ನಿಮ್ಮ ಭಾಗ್ಯಸ್ಥಾನವನ್ನ ನೋಡ್ತಾನೆ ರಾಹು. ಶನಿ ಬೇರೆ ನೋಡ್ತಾನೆ, 3ನೇ ಭಾವದಿಂದ ನಿಮ್ಮ ಮನೆ ನೋಡ್ತಾನೆ. ಅಲ್ಲಿ ನೋಡಿ, ಅದೊಂದಾಯ್ತ್ರ. ಇನ್ನು ಕುಜ ನೋಡೋದು ನೋಡಿ, 4ನೇ ಭಾವಾರ್ಥವಾಗಿ ಮಿಥುನ್ ರಾಶಿನ ನೋಡ್ತಾನೆ, ನಿಮ್ಮ ಮನೆಗೆ 3ನೇ ಮನೆ. ಅಲ್ಲಿಂದ 7ನೇ ಭಾವವಾಗಿ ನಿಮ್ಮ 6ನೇ ಮನೆ ನೋಡ್ತಾನೆ ಅಗೇನ್. ಮತ್ತೆ ಈ ವಿಲ್ ಆಸ್ಪೆಕ್ಟ್ 7ನೇ ಮನೆ, 8ನೇ ಭಾವವಾಗಿ ಆತ ನಿಮ್ಮ 7ನೇ ಮನೆಯನ್ನು ನೋಡ್ತಾನೆ. 3ನೇ ಮನೆ ಪರಾಕ್ರಮ, ವಿಜಯ, ಸೋದರ, ಸೋದರಿ, ಒಡ ಹುಟ್ಟಿದವರು, ಜೊತೆಯಲ್ಲಿರೋರು, ನಿಮ್ಮ ಶಕ್ತಿ. ನಮ್ಮ ಶಕ್ತಿ ಯಾರು ಅಂದ್ರೆ ನಮ್ಮ ಜೊತೆಯಲ್ಲಿರೋರೇ. ಇದಾರೋ ನನಗೆ 4 ಜನ ಇದ್ದಾರೆ ಅನ್ನತಕ್ಕಂಥ ಮನೆ ಅದು. ಒಡ ಹುಟ್ಟಿದವರು ಇರ್ಬೋದು, ಆತ್ಮೀಯರಿರ್ಬೋದು, ಎಲ್ಲವನ್ನ ಸೂಚಿಸ್ತಕ್ಕ ಪರಾಕ್ರಮ ಶಕ್ತಿ. ಅದರ ಜೊತೆಯಲ್ಲಿ ನೋಡಿ ಆತ ನೋಡೋದು 6ನೇ ಮನೆ, 7ನೇ ಮನೆ. 6ನೇ ಮನೆ ಆಲ್ರೆಡಿ ಹೇಳಿದೆ ನಾನು, ಅನಾರೋಗ್ಯ, ತೊಂದರೆಗಳು. ಎಲ್ಲೆಲ್ಲಿಂದ ಬರುತ್ತೆ ನಮಗೆ, ಯಾರಿಂದ ಬರುತ್ತೆ, ಜಾತಕ ನೋಡುವಾಗ ಯಾವ ರೀತಿ ಬರುತ್ತೆ, ಇವುಗಳನ್ನ ಸೂಚಿಸುತ್ತೆ. 8ನೇ ಮನೆ ಆಪತ್ತು, ವಿಪತ್ತು, ಕುತ್ತು, ಅವಸಾನಂ ಅಂತ ಹೇಳ್ತಾರೆ. ಆದ್ರೆ 7ನೇ ಮನೆ ನೋಡ್ತಾನೆ. 7ನೇ ಮನೆ ಯಾರು? ಸಂಗಾತಿ, ಪಾರ್ಟ್ನರ್ಸು, ಫ್ರೆಂಡ್ಸು, ಕೊಲೀಗ್ಸು, ಇವುಗಳಿರ್ತಕ್ಕಂಥ ಒಂದು ಭಾವ. ಕೊಡೋದು, ತಗೊಳ್ಳೋದು ಎಲ್ಲವನ್ನ 7ನೇ ಮನೆ ತುಂಬಾ ದೊಡ್ಡದದು. ಅದನ್ನು ಎಕ್ಸ್ಪ್ಲೇನ್ ಮಾಡೋಕೆ ಒಂದು ಬುಕ್ ಬೇಕು. 7ನೇ ಮನೆ, 6ನೇ ಮನೆಗೆ ಒಂದಿಷ್ಟು, 3ನೇ ಮನೆಗೆ 3 ಪೇಜ್ ಆದರೆ 7ನೇ ಮನೆಗೆ 700 ಪೇಜ್ ಇದೆ. ಹೌದು, 7. ಅದಕ್ಕೆ ನಾವು ಜಾತಕ ನೋಡುವಾಗ, ಅತಿ ಮುಖ್ಯವಾಗಿ ಮದುವೆ ಮಾಡುವಾಗ ಎಲ್ಲರೂ ಮಾಡೋ ತಪ್ಪೇನಂದ್ರೆ ಜಾತಕ ಚೆನ್ನಾಗಿದೆ ಮದುವೆ ಮಾಡ್ಬಿಡೋಣ, 7ನೇ ಮನೆಯವನು ಎಲ್ಲಿದ್ದಾನೆ, ಆ ಮನೆಯ ಕಾರಕತ್ವ ಎಲ್ಲಿದ್ದಾನೆ, ನೀಚನಾಗಿದ್ದಾನೆ, ಅವನ ದಶೆ ಏನು, ಎವ್ರಿಥಿಂಗ್ ಇಟ್ ಗಿವ್ಸ್. ನಾನು ಇತ್ತೀಚೆಗೆ ಒಂದು ಜಾತಕ, ಸಿಂಹಲಗ್ನ ಸಂಜಾತ ವೃಶ್ಚಿಕ ರಾಶಿ, 2017 ಅಲ್ಲಿ ಕರೆಕ್ಟ್ ಆಗಿ ಶುಕ್ರ ಭುಕ್ತಿ ಮುಗಿಯೋ ಸಂದರ್ಭ, ಶುಕ್ರದಶ ಶುಕ್ರ ಭುಕ್ತಿ ಕರೆಕ್ಟ್ ಆಗಿ ಮದುವೆ ಆಗುತ್ತೆ. ನಾಕ್ ಮಾಡಿ ಜೈಲ್ವರೆಗೂ ಹೋಗ್ತಾನೆ, ದೇಶಾಂತರ ಪಲ್ಲಾಯನ. ಯಾಕಂದ್ರೆ 6ನೇ ಮನೇಲಿ ಗುರು ತೋರ್ಸ್ಕೊಟ್ಬಿಟ್ಟ, ಓಡೋಗ್ಬೇಕು, ನನ್ನ ಮನೆ ನನ್ನ ಕುಟುಂಬ ಅನ್ನತಕ್ಕಂಥದ್ದು, ಅಮ್ಮ ಅಪ್ಪ ಎಲ್ಲ ಬಿಟ್ಟು ಶುಕ್ರ ತನ್ನ ಪ್ರಭಾವ ತೋರಿಸಿಬಿಟ್ಟಿದ್ದಾನೆ, ತೋರಿಸಿಬಿಟ್ಟಿದ್ದಾನೆ. ಶುಕ್ರನ ಜೊತೆ ರಾಹು ಬೇರೆ, ಸ್ತ್ರೀಯ ಮನೆಯವರು ಇಲ್ದಿದ್ದೆಲ್ಲ ಹಾಕಿ 5 ಕೋಟಿ ಕೊಡಿ ಅಂತ. ತನ್ನ ಪ್ರಭಾವನ ಗ್ರಹಗಳು ಎಲ್ಲಿದ್ದಾರೆ, ಹೇಗಿದ್ದಾರೆ, ಸಪ್ತಮಾಧಿಪತಿ ಶನಿ ಕುಳಿತುಕೊಂಡು ಶನಿ ಜೊತೆ ಕೇತು, ಸೊ ಅಲ್ಲಿಗೆ ನೋವು ತಿನ್ಲೇಬೇಕು. ತನ್ನ ಸಂಗಾತಿ ಇಡೀ ಮನೆಯವರಿಗೆ ನೋವು, ಟಯ್ಯ 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 ಅಂತ. ಚಂದ್ರನ್ಗೆ 12ನೇ ಮನೇಲಿ ಶನಿ ಕೇತು ಕರ್ಮಾಧಿಪತಿ, ಚಂದ್ರನ್ಗೆ 6ನೇ ಮನೆಯಲ್ಲಿ ಶುಕ್ರ ರಾಹು ಸಂಗಾತಿಯಿಂದ ದೋಷ,
ಚಂದ್ರನಿಗೆ ವಿಶೇಷವಾಗಿ ಮೂರನೇ ಮನೆಯಲ್ಲಿ ಗುರು ನೀಚ, ಒಡ ಹುಟ್ಟಿದವರಿಗೂ ದೋಷ. ಚಂದ್ರ ಮೊದಲೇ ನೀಚ, ತಾಯಿಗೆ ನೋವು, ತಂದೆಗೆ ನೋವು, ಕುಟುಂಬಕ್ಕೆ ನೋವು, ನೆಮ್ಮದಿ ಇಲ್ಲದಂತ ಭಾವ. ಶುಕ್ರ ನೋಡಕ್ ಪ್ರಬಲವಾಗಿದ್ದಾನೆ. ಪ್ರಬಲವಾದ ಗ್ರಹಗಳು ಇದ್ದು ಬಿಟ್ಟರೆ ಆಪೋಸಿಟ್ ಗ್ರಹಗಳು ಬಾಧೆಯೇ. ಅವ್ರ ಮನೆ ಅವ್ರದ್ದು ನಡೆಯುತ್ತೆ, ನಮ್ಮದು ನಡೆಯೋಲ್ಲ. ಇಷ್ಟು ಲೆಕ್ಕಾಚಾರ, ಒಂದು ಜಾತಕ ಪರಾಮರ್ಶೆ ಒಂದು ಗ್ರಹದ್ದು ತಗೋಬೇಕು ಅಂದ್ರೆ 144 ಕ್ಯಾಲ್ಕುಲೇಷನ್ಸ್ ಬೇಕು. ಅವ್ರ ಮನೆ ಅವ್ರ ಮನೇಲಿರೋನು ಯಾರು, ಇವನ್ ಯಾರ ಮನೆಗೆ ಬಂದಿದ್ದಾನೆ, ಇವ್ರ ಭಾವವೇನು, ಇವ್ರ ದಶ ಏನು, ಇವ್ರ ಭುಕ್ತಿ ಏನು, ಇದ್ದೋನ್ ದಶ ಏನು, ಇದ್ದೋನ್ ತಿಥಿ ಏನು, ಹುಟ್ಟಿದ ವಾರ ಏನು, ಯೋಗ ಏನು, ಇದೆಲ್ಲ ಬರುತ್ತೆ ಮಕ್ಳು. ಸೊ ಅಂತ ಒಂದು ಮೇಷ ರಾಶಿಗೆ ನೀವೇ ಹೋಗಿ 12 ಮನೆಯಲ್ಲಿ ರಾಹು ಜೊತೆಲಿ ಕೂತಿರೋದ್ರಿಂದ ಒಂದ್ ರೀತಿ ಕೊತ 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 ಅಂತ ಇರ್ತೀರಿ. ಬಿಸಿ ತುಪ್ಪ ನುಂಗು ಆಗಿಲ್ಲ, ಕಕ್ಕೋ ಆಗಿಲ್ಲ, ಈ ರೀತಿ ಇರುತ್ತೆ. ಕುತ್ತಿಗೆ ನೆಲ್ಸಿಕಾಕೋಬಿಟ್ಟಿರುತ್ತೆ. ಏನೋ ಒಂದು ದಾವಂತ ಕನ್ಫರ್ಮ್ ಹೇಳ್ತಾನೆ ಮೇಷರಾಶಿಯವರು, ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ರಿಪೇರಿ ಆಗಿದೆಯಾ, ಇಲ್ಲ ವಾಹನ ರಿಪೇರಿ ಆಗಿದೆ, ಇಲ್ಲ ನಿಮಗೆ ರಿಪೇರಿ ಆಗಿತ್ತಾ ಅನ್ನೋದಾದ್ರೆ ಕಮೆಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಖಂಡಿತ ಖಜುರಾಹು ಪ್ರಭಾವ ಸ್ಟಾರ್ಟ್ ಆಗ್ಬಿಟ್ಟಿದೆ, ಅದ್ರ ಪ್ರಭಾವ ತೋರಿಸ್ಲಿಕ್ಕೆ 100%. ಮಂಚದಲ್ಲಿ ರಿಪೇರಿ, ಗಾಡಿಲ್ ರಿಪೇರಿ, ಬಾಡಿಲ್ ರಿಪೇರಿ, ಬ್ಯಾಕ್ ಪೇನ್ ರಿಪೇರಿ, ಪಾದಗಳಲ್ಲಿ ರಿಪೇರಿ, ನಡೆಯೋಕ್ ಕಷ್ಟ, ಕುತ್ಕೊಳ್ಳೋಕ್ ಕಷ್ಟ, ಈ ರೀತಿ ಆಗಿರುತ್ತೆ. ಆಕಸ್ಮಿಕ ತೆಗೆದುಕೊಂಡಂತ ಕೆಲವೊಂದು ನಿರ್ಧಾರಗಳು ಉಲ್ಟಾ ಆಗ್ಬಿಟ್ಟಿರುತ್ತೆ, ನಿಮ್ ಮೇಲೇನೆ ರಿವರ್ಸ್ ಆಗ್ಬಿಟ್ಟಿರುತ್ತೆ. ಯಾವುದೋ ಒಂದು ಡಿಸಿಷನ್ನು ನಮಗೆ ಗೊತ್ತಿಲ್ಲ, ನಿಮ್ ಜೊತೆಲಿ ಯಾರು ಯಾರು ಒಳ್ಳೆಯವರು ಅನ್ಕೊಂಡಿರ್ತಾರೋ ಅವರೆಲ್ಲ ಉಲ್ಟಾ ಪಲ್ಟಾ ಆಗಿರ್ತಕ್ಕಂತ ಭಾವ ಆಗಿರುತ್ತೆ. ಒಂಥರ ಧೈರ್ಯ ಕುಸಿದಾಗೆ ಏನಾಗುತ್ತೋ ಎತ್ತಾಗುತ್ತೋ ಅನ್ನತಕ್ಕಂಥದ್ದು. ತುಂಬಾ ದೊಡ್ಡ ಸ್ಥಾನದಲ್ಲಿ ಇದ್ದೀರಿ, ತುಂಬಾ ದೊಡ್ಡ ಫ್ಯಾಕ್ಟ್ರಿಗಳು, ಕಂಪನಿಗಳು, ದೊರೆಮಟ್ಟದ ಕೆಲಸ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಮಿಲಿಟರಿ ಇಲಾಖೆ, ಪ್ರಾಕೃತಿಕ ಇಲಾಖೆನಲ್ಲಿ ಇದ್ರೆ ಅಂದ್ರೆ ಅಂತೂ ಇದ್ದಿದ್ದು ಹೊರೆಯೇ, ಇದ್ದಿದ್ದು ಓಡಾಟ, ಇದ್ದಿದ್ದು ತೊಳೆದಾಟ, ಇದ್ದಿದ್ದು ಹೋರಾಟ ಅನ್ನಿಸ್ತಕ್ಕಂಥ ಭಾವ. ಖಜುರಾಹು ದೂರದ ದೂರಕ್ಕೆ ಹೋಗ್ಲೇಬೇಡಿ, ಪ್ರಯಾಣ ಸ್ಥಾನದಲ್ಲಿದ್ದಾನೆ. ನೋಡಿ, ಮೃತ್ಯುವನ್ನ 8ನೇ ಮನೆ ನೋಡ್ತೇವೆ. ಮೃತ್ಯು ಯಾವ ರೂಪದಲ್ಲಿರುತ್ತೆ ಅನ್ನತಕ್ಕಂಥದ್ದನ್ನ 12ನೇ ರೂಪ ಮನೆ ನೋಡ್ತೇವೆ. ಬರೋದು ಅಂದ್ರೆ 6ನೇ ಮನೆ, ಅದರಿಂದ ಬರೋ ಮೃತ್ಯು ಸಾವು, ಸಾವಿನ ಮನೆ 8ನೇ ಮನೆ ಆಯ್ತು ಅಂದ್ರೆ ಆ 8ನೇ ಮನೆಯಿಂದ 12ನೇ ಮನೆ ನಮಗ್ ಸಾವ ಆದಾಗ ಯಾ ಚಿರಶಾಂತಿಯ ಸಾವ, ನೆಮ್ಮದಿಯ ಸಾವ, ಹೌದು ಕಠೋರ ಸಾವ, ವಿಕೃತ ಸಾವ, ವಿಚಿತ್ರಕಾರಿ ಸಾವ, ಬ್ಲಾಸ್ಟ್ ಆಗಿ ಪೀಸ್ ಪೀಸ್ಗಳಾಗ್ಬಿಟ್ರಂತೆ, ನೀರಲ್ಲಿ ಮುಳುಗೋಗ್ಬಿಟ್ರಂತೆ, ಶವನೇ ಸಿಗ್ಲಿಲ್ಲಂತೆ, ಆಮೇಲೆ ಹುಡುಕಿ ಎಲ್ಲ ಊದ್ಕೊಂಡಿರೋ ತಗೋಬಂದ್ರಂತೆ, ಗಾಡಿನಲ್ಲಿ ಹೋಗೋವಾಗ ಹೊಡೆದು ಬ್ಲಾಸ್ಟ್ ಆಗಿ ಬೆಂಕಿ ಬಿದ್ದು ಇನ್ನೊಂದು ಕೇಳ್ತಿರ್ತೇವಲ್ವಾ, ಶವ ಸಂಸ್ಕಾರ ಮಾಡುವಾಗ ಸಂಕಟ ಆಗ್ಬಿಡ್ತು ಗುರುಗಳೇ ಅನ್ನತಕ್ಕಂಥದ್ದು. ಸಾವು ಬಂತು, ನರಳಿ ಸತ್ರು. ಮೊನ್ನೆ ಒಂದು ನಟಿ ನೋಡಿ, ರಾತ್ರಿ ಪ್ರಯಾಣ ಮಾಡಬೇಡಿ ಅಂತ ಹೇಳಿದ್ದೆ, ಮುಖ್ಯವಾಗಿ ಕನ್ಯಾ ರಾಶಿಯವರಿಗೆ ಅಂತಾನು ಹೇಳಿದ್ದೆ. ಅಲ್ಲೊಂದಿದೆ ಅಂತ, ಮಧ್ಯರಾತ್ರಿನೇ ನಡೆದಿದೆ, ಚೆನ್ನಾಗೇ ಇದ್ರು ಅಂತ ಹೇಳ್ತಾರೆ ಆಕ್ಸಿಡೆಂಟ್ ಆದಾಗ, ಆದ್ರೂ ಆ ಟೈಮ್ನಲ್ಲಿ ಏನೋ ಅದು ಇದು ಅಂತ, ಅದೆಲ್ಲ ಅಲ್ಲ ನೋಡಿ. ಹೊಡೆದಿರೋ ಏಟು, ಬ್ಲಡ್ಡು, ಇನ್ನೊಂದು ತಪ್ಪಿಸ್ಲಿಕ್ಕಾಗ್ಲಿಲ್ಲ. ಈ ತರದ್ದೊಂದು ಮೇಷರಾಶಿ ಪ್ರಯಾಣ ನಿಷಿದ್ಧ, ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ನಿಷಿದ್ಧ, ಪ್ರಾಪರ್ಟಿ ಕಟ್ಟೋದು ಒಂದು ನಿಷಿದ್ಧ. ಅಯ್ಯೋ ಗುರುಬಲ ಬಂದ್ಬಿಟ್ಟಿದೆ, ಮಾಡಿಬಿಡ್ತೇನೆ ನಿಮ್ಮ ಇಷ್ಟ, ಹೋಗಿ. ಬಂಡಧೈರ್ಯಕ್ ನೋಡ್ತಿದ್ದಾನಲ್ವಾ ಅವ್ನು, ಮೂರನೇ ಮನೆ ನೋಡ್ತಿದ್ದಾನೆ ಬುಧನ್ ಮನೆಯನ್ನ, ಅವ್ನ ತಲೆ ಕೆಡ್ಸೋದಕ್ಕೆ ಬೇರೆ ನಿಮ್ ಮನೇಲೆ ಕೂತಿದ್ದಾನೆ. ಟ್ರೇಡಿಂಗು, ಸ್ಟಾಕ್ ಮಾರ್ಕೆಟ್ಟು, ಗೊತ್ತಿಲ್ದವ್ರ ಜೊತೆ ವ್ಯವಹಾರ, ವ್ಯಾಪಾರ, ದೂರದಲ್ಲಿ ಯಾರೋ ಆರ್ಪಿ ಕೊಡ್ತಾನೆ, ಬಂಗಾರದ ನಾಣ್ಯ ಕೊಡ್ತಾನೆ, ನಾಗಮಣಿ ಕೊಡ್ತಾನೆ, ಯಾವುದೋ ಒಂದು ಪ್ರಧಾನಿದು ವಾಚ್ ಸಿಕ್ಕಿದೆ, CMದು ವಾಚ್ ಸಿಕ್ಕಿದೆ, ಈ ತರದ ಏನೇನೋ ನಡೀತಿದ್ದಾವೆ, ಜಾಸ್ತಿ ಆಗುತ್ತೆ. ಕರೆಸಿ ಚುಚ್ಚಿ ದುಡ್ಡು ಕಿತ್ಕೊಳ್ತಕ್ಕಂಥ ಒಂದು ಭಾವ. ಮನೆ ಯಾರನ್ನೋ ಹಿಡಿದಿದ್ದಾರೆ ನೋಡಿ, ಇಂಟರ್ನ್ಯಾಷನಲ್ ಕಾರ್ಗೋನಲ್ಲಿ ಎಷ್ಟೋ ಕೋಟಿಯ ವಜ್ರ ಬಂಗಾರ ದುಡ್ಡು, ಎಷ್ಟೋ ಕೋಟಿಯ ದುಡ್ಡು ಕಾರ್ಗೋ ಇಂದ ಮೂವ್ ಆಗ್ಬೇಕಾದ್ರೆ ಕದ್ದಿರೋದು, ಗಾಡಿನೇ ಎಸ್ಕೇಪ್. ಹೇಗೆ ಈ ರೀತಿಯ ಆಲೋಚನೆಗಳು ಬರುತ್ತವೆ ಯೋಚನೆ ಮಾಡಿ ನೋಡಿ. ಅವನಿಗೆ ಆ ಬಂಡ ಧೈರ್ಯ ಹೇಗೆ? ತುಂಬಾ ದುಡ್ಡು ಕ್ಯಾಸು ಇಟ್ಕೊಂಡಿರೋರು ತುಂಬಾ ಹುಷಾರಾಗಿರಿ. ಮನೇಲಿ ತುಂಬಾ ಕ್ಯಾಶ್ ಇಟ್ಕೋಬೇಡಿ, ಬ್ಯಾಂಕಲ್ಲಿ ಇಟ್ಬಿಡಿ, ಏನು ಆಗೋಲ್ಲ. ವಾರೆನ್ ಬಫೆಟ್ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಅಂತೀವಲ್ವಾ, ಅವನ್ ಬ್ಯಾಂಕಲ್ಲಿ ಎಷ್ಟಿದೆ ಗೊತ್ತಿರೋ ದುಡ್ಡು? ಸೇವಿಂಗ್ಸ್ ಅಕೌಂಟ್ ಅಲ್ಲಿ, ಕರೆಂಟ್ ಅಕೌಂಟ್, ವಾಟ್ ಎವರ್, ನಾನು ನೋಡಿಲ್ಲ. ಬಟ್ ಇದು ಮಾತು, ಕಡಿಮೆ ಎಂದರು 8 ಲಕ್ಷ ಕೋಟಿ ಇಟ್ಕೊಂಡಿದ್ದಾನೆ. ಕಡಿಮೆ ಎಂದರು 8 ಲಕ್ಷ ಕೋಟಿಯ ದುಡ್ಡನ್ನ ಬ್ಯಾಂಕಲ್ಲಿ ಇಟ್ಕೊಂಡಿದ್ದಾನೆ. ತುಂಬಾ ಶ್ರೀಮಂತರು ಬ್ಯಾಂಕಲ್ಲೇ ದುಡ್ಡು ಇಡೋದು, ಇಂಟ್ರೆಸ್ಟ್ ಬರುತ್ತೆ, ಸೇಫ್ಟಿ, ಮನೇಲಿ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರೋದು. ಸುಮ್ಮನೆ ಅದು ಬರುತ್ತೆ ಇದು ಬರುತ್ತೆ ಏನೋ ಇಟ್ಕೊಂಡಿರೋಣ, ಮನೇಲಿ ಸೇಫ್ಟಿ ಮಾಡೋಣ, ಅದೆಲ್ಲ ಬೇಡ.
ಕದ್ದಮಾಲು ದೋಜ್ ಕಳ್ಳರೇನಾದರೂ ಆಗಿದ್ರೆ ಮೇಷರಾಶಿಯವರೇ ಅಂಟೆಡ್ ಡೌನ್ ನೆನ್ಪಿಟ್ಕೊಳ್ಳಿ, ನೀವು ಕಳ್ಳರಾಗಿದ್ದಾರೆ ಅವಸಾನ ನಿಶ್ಚಿತ, ದರೋಡೆಕೋರರಾಗಿದ್ರೆ ನಿಶ್ಚಿತ, ಮೋಸದ ವ್ಯವಹಾರ ಆಗಿದ್ರೆ ನಿಶ್ಚಿತ, ಕದಿಯೋದಾಗಿದ್ರೆ ನಿಶ್ಚಿತ, ಕಬಳಿಸೋದಾಗಿದ್ರೆ ನಿಶ್ಚಿತ. ಅಂಗಚ್ಛೇದಂ ಇಲ್ಲ ಶಿರಚ್ಛೇದಂ ಪಾದುಕಶ್ಚೇದಂ ಇದು ನಡೆಯುತ್ತೆ. ಆ ತರದೊಂದು ಭಾವ ರುದ್ರಾಹು, ನೀವು ನಿಮ್ ಕಂಟ್ರೋಲ್ ಇರೋಲ್ಲ, ನಿಮ್ ಕೋಪ, ನಿಮ್ ಮಾತು, ನಿಮ್ ವೇಗ, ನಿಮ್ ಸಿಟ್ಟು ದಗ 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 ಏನೋ ಮಾಡಿಸುತ್ತೆ, ಇಲ್ಲ ಹಿಂಗೆ ಕುಂದರ್ಸ್ಬಿಡುತ್ತೆ. ವಿಪರೀತ ಬಲವಿರತಕ್ಕಂಥ ಮಧು ಮಧ್ಯ ಮಾನಿನಿ ಇವುಗಳಿಗೆ ದಾಸನಾಗಿ ಬಿಡುತ್ತಾನೆ ಮನುಷ್ಯ. ಅದರಲ್ಲೇನಾದ್ರೂ ಇದ್ರೆ ಇನ್ನಷ್ಟು ವಿಕೃತವಾದಂತ ಕೋರಿಕೆಗಳು ಕೇಳ್ತಲೇ ಇದೆ. ನಿತ್ಯ ಒಬ್ಬೊಬ್ಬರದು ಏನೇನೋ ಬರ್ತಿದೆ ಅಂತೆ, ಅವ್ರದ್ದು ಬರ್ತಿದೆ ದೊಡ್ಡವ್ರದ್ದು, ಇವ್ರದ್ದು ಬರ್ತಿದೆ ಸಿ ಡಿ ಕ್ಯಾಸೆಟ್ಟು, ಇನ್ನೊಂದು ವಿಚಾರಗಳು ಅಂತೆಲ್ಲ ಕೇಳ್ತಿದ್ದೀವಿ ಅಂದ್ರೆ ಇದೇ ಕಾರಣ. ಖುಜುರಾಹು ಸಂಧಿ ಬಲವಿದ್ದಾಗ ನುಗ್ಗೇ ನಾನು ಮಾಡಿದ್ದಲ್ಲ ಸರಿ, ನನ್ನದೇ ಬಲ ನನ್ನದೇ ಶಕ್ತಿ ಅನ್ನತಕ್ಕಂಥ ಭಾವಕ್ಕೆ ಒಳಗಾಗಿ ಪೆಟ್ಟು ತಿಂದಿರ್ತಕ್ಕಂಥದ್ದು. ವೆರಿ ವೆರಿ ಕೇರ್ಫುಲ್. ಖುಜುರಾಹು ಸಂಧಿ ಮೇಷ ರಾಶಿಯವರಿಗೆ ತಲೆ ಕೆಡಿಸುತ್ತೆ, ಬುದ್ಧಿ ಕೆಡಿಸುತ್ತೆ, ಮಾತು ಕೆಡಿಸುತ್ತೆ, ಮನಸ್ಸು ಕೆಡಿಸುತ್ತೆ. ತುಂಬಾ ಕೇರ್ಫುಲ್ ಮಕ್ಕಳೇ, ನುಗ್ಗಬೇಡಿ. ಭಗವಂತ ಬಲ ಕೊಟ್ಟಿರೋದು ಕಾಪಾಡೋಕೆ, ಈಗ ಬಲವಿಲ್ಲ, ತಪ್ಪಾದ ಬಲ, ತಪ್ಪಾದ ಪುಟಿನ್ ನೋಡಿ ಮತ್ತೆ ಆಗಿದ್ದಾನೆ, ಹೌದು ಇರಾನ್ ನೋಡಿ. ನಾವು ಅಣುಬಾಂಬನ್ನ ಪ್ರಯೋಗಿಸಲು ಹಿಂಜರಿಯುವುದಿಲ್ಲ ಅಂತ ಹೇಳುತ್ತೆ. ಸ್ಟ್ರೈಟ್ ವಾರ್ನಿಂಗ್ ಇದು ಇಸ್ರೇಲ್ ಮೇಲೆ, ನಾವು ಬಿಡುವುದಿಲ್ಲ ಅಂತ. ಖುಜುರಾಹು ಸಂಧಿ ಅಂದ್ರೆ ಇದೆ, ಯುದ್ಧೋನ್ಮಾದವಾಗಿ ಬಿಡುತ್ತದೆ. ಮುಖ್ಯವಾಗಿ ಕ್ರೋಧಿನಾಮ ಸಂವತ್ಸರ, ಪಕ್ಷ ಪಕ್ಷಗಳಲ್ಲೇ ಪಕ್ಷಗಳು ಒಡೆದು ಹೋಗುತ್ತವೆ, ಪಕ್ಷಾಂತರ ಪರ್ವಗಳಾಗ್ತವೆ, ಗೌರ್ಮೆಂಟ್ಗಳು ಬೀಳ್ತಕ್ಕಂಥದ್ದಾಗ್ತವೆ, ಗವರ್ನರ್ ಮಟ್ಟದ ವ್ಯಕ್ತಿಯ ಮೇಲೆ ಅಪವಾದ ನಿಂದನೆಗಳು ಬರ್ತವೆ, ದೊಂಬಿಗಳು ಗಲಾಟೆಗಳು, ಅಯ್ಯೋ ವಿಪರೀತ. ಮೇಷರಾಶಿ ಅಂತ ಪ್ರಭಾವದ ಕೆಲಸ ಕಾರ್ಯ ಇನ್ನೊಂದು ಇದ್ದೀರಿ ಅಂದ್ರೆ ತಡಸ್ಥರಾಗಿರಿ. ಅಟ್ಲೀಸ್ಟ್ ಮಿನಿಮಮ್ ಮಿನಿಮಮ್ 30 ದಿನ, ಇಲ್ಲ 42 ದಿನ 48 ದಿನ ಪರಿಹಾರ ಏನ್ ಮಾಡ್ಕೋಬೇಕು, ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತಡೆಯಲು ಆಗೋಲ್ಲ, ಒಂದು ಮುಲಾಮು ನೋಡಿ, ಅದೇ ಕಾರಲ್ಲಿ ಹೈದರಾಬಾದಲ್ಲಿ ಏನು ಆಕ್ಸಿಡೆಂಟ್ ಆಗುತ್ತೆ, ಒಂದು ಹೀರೋ ಉಳ್ಕೋತಾರೆ, ಡ್ರೈವರ್ ಉಳ್ಕೋತಾರೆ, ಪುಟ್ಟ ತಾಯಿ ಜೀವ ಹೊರಟೋಗುತ್ತೆ. ಯಾವುದು ಆ ಶಕ್ತಿ ಗೊತ್ತೋ ಗೊತ್ತಿಲ್ಲದೆಯೋ. ಅದಕ್ಕೋಸ್ಕರ ಹೇಳ್ತಿದ್ದಾನೆ ಕಂಪಲ್ಸರಿ ಏನು ಮಾಡಿ, ಯಾರಾದರೂ ಅಂಗಚ್ಛೇದ ದೇಹದಲ್ಲಿ ದೇಹದ ಅಂಗಾಂಗಗಳಲ್ಲಿ ನ್ಯೂನತೆ ಇರತಕ್ಕಂಥವ್ರನ್ನ ಹುಡ್ಕೊಂಡು ಹೋಗಿ. ಅಂಗವಿಕಲರು, ದಿವ್ಯಾಂಗ ಸ್ವರೂಪರು ಅಂತ ಒಂದು ಆಶ್ರಮ ಟ್ರಸ್ಟು ಇವುಗಳಿರ್ತವೆ, ಹೋಗಿ ಅಂತ ಶಾಲೆ ಸ್ಕೂಲು ಟ್ರಸ್ಟು ಕಾಲೇಜು ಈ ಥರದ್ದು ಇರ್ತವೆ, ಅಂಥವರಿಗೆ ಹೋಗಿ ಸಿಹಿ ತಿನ್ನಿಸಿ, ಸೇವೆ ಮಾಡಿ, ವಸ್ತ್ರ ಕೊಡಿ, ಶೂ ಕೊಡಿ, ಬಟ್ಟೆ ಕೊಡಿ, ದಿವ್ಯಾಂಗ ಮಕ್ಕಳ ಸೇವೆ ಮಾಡಿ. ಮಕ್ಕಳೇ ನನ್ನ ಮಾತು ಕೇಳಿ, ನಿಮ್ ಕೈಲಾಗಿದ್ದು ಕೊಡಿ, ನಿಮ್ ಕೈಲಾಗಿದ್ದು ಗುರುಗಳು ಹೇಳಿದ್ರೆ ಅಷ್ಟು ಕೊಡ್ಬೇಕು. ನಮಗ್ ಬರೋ ಯಾವುದೋ ಒಂದು ತಲೆ ಹೋಗೋ ಜಾಗದಲ್ಲಿ ಕೈ ಹೋಗ್ಲಿ, ಬದುಕೊಳ್ಳೋಣ. ಹೌದು, ತಲೆ ಹೋಗೋ ಜಾಗದಲ್ಲಿ ಕೈ ಹೋಗ್ಲಿ, ಬೆರಳೋಗ್ಲಿ ಪರವಾಗಿಲ್ಲ, ದುಡ್ಡು ಹೋಗ್ಲಿ, ಮನೆ ಹೋಗ್ಲಿ, ಮತ್ತೆ ಮರಳಿ ಕಟ್ಕೋಬಹುದು ನಾವೇ ಇಲ್ಲ ಅಂದ್ರೆ, ಹೌದಲ್ವಾ? ಅದಕ್ಕೋಸ್ಕರ ದಿವ್ಯಾಂಗ ಸ್ವರೂಪವಾಗಿರ್ತಕ್ಕಂಥವರಿಗೆ ಸೇವೆ ಮಾಡಿ, ತುಂಬಾ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು, ಸಮಾಧಾನ ತುಂಬಿಸ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಮಧು ಮಾಂಸ ಭಕ್ಷ್ಯಗಳಿಂದ ಸ್ವಲ್ಪ ದೂರವಿರಿ. ತುಂಬಾ ತಿನ್ನೋದಿರುತ್ತೆ, ವಿಪರೀತ ತಿನ್ಲಿಕ್ಕೆ ಹೋಗ್ಬೇಡಿ. ಯಾವುದೋ ಒಂದು ವೈರಸ್ನ ಉನ್ಮಾದ ಆಗತಕ್ಕಂಥ ಸೂಚನೆ ಕೂಡ ಇದು. ರಾಹು ಕುಜನ್ ಜೊತೆ ಸೇರಿ ಒಂಥರಾ ಕದಲಿಕೆ,
ಅಪ್ಪಳಿಸಿ ಬಿಡ್ತವೆ. ಬೆಟ್ಟ ಗುಡ್ಡಗಳು ನದಿಗಳು ಬೋರ್ಗೆರೆದು ಬಿಡ್ತವೆ, ದುಮ್ಮಿಕ್ಕಿ ಬಿಡ್ತವೆ, ಟ್ರಾನ್ಸ್ಫಾರ್ಮರ್ಗಳು ಬ್ಲಾಸ್ಟ್ ಆಗ್ಲಿಕ್ಕೆ ಶುರು ಆಗ್ತವೆ, ಸಿಕ್ಕಾಬಟ್ಟೆ ರೋಡ್ ಆಕ್ಸಿಡೆಂಟ್ಗಳು ಇರ್ತವೆ. ರಾತ್ರಿ ಡ್ರೈವಿಂಗ್ ಅನ್ನೋದು ಹೋಗ್ಲೇಬೇಡಿ. ಟೂ ವೀಲರ್ಸ್ ಮಾತ್ರ ಸಂಜೆ 6-6:30 ಬೇಗ ಮನೆಗೆ ಬಂದು ಸೇರ್ಕೊಳ್ಳಿ, ನೋಡಿಕೊಂಡು ನಿಧಾನವಾಗಿ ಓಡಿಸಿ. ಯಾರಾದರೂ ಎಲ್ಲ ರಾಶಿಯವರು, ಟೂ ವೀಲರ್ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ, ಟೂ ವೀಲರ್ಗಳು ಬ್ಲಾಸ್ಟ್ ಆಗ್ತಕ್ಕಂಥದ್ದಾಗ್ತವೆ. ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳಿಗೂ ಸಮಸ್ಯೆ ಅಂತ ಅನ್ಕೋಬ೿ಡಿ, ನಾರ್ಮಲ್ ವೆಹಿಕಲ್ಗಳಿಗೂ ಕೂಡ ಸಮಸ್ಯೆಗಳುಂಟು. ವೆರಿ ಕೇರ್ಫುಲ್. ಇನ್ನು ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ ಅಷ್ಟಮಿ, ವಿಶೇಷವಾಗಿ ಚಂದ್ರ ಬುಧನ ಸಾರದಲ್ಲಿದ್ದು ಬುಧ ನಿಮ್ಮ ಮನೆಯಲ್ಲೇ ಇದ್ದಾನೆ, ಹುಷಾರಾಗಿರಿ. ಈ ಥರ ಸ್ಟಾಕ್ ಮಾರ್ಕೆಟ್ ನಿತ್ಯ ನೋಡ್ತೇವೆ, ನಿತ್ಯ ಒಂದು ಈ ಒಂದು ಆನ್ಲೈನ್ ಫ್ರಾಡ್ಗಳು ಇನ್ನೊಂದು ಅಂತಕ್ಕಂಥದ್ದು ತುಂಬ ಜಾಗರೂಕತೆ. ಆನ್ಲೈನ್ ವ್ಯವಹಾರಗಳು, ಗೊತ್ತಿಲ್ಲದ ವ್ಯವಹಾರಗಳು, ದಿಢೀರ್ ಆತುರದ ವ್ಯವಹಾರಗಳು. ಷಷ್ಠಾಧಿಪತಿ ನಿಮ್ಮನೇಲೇ ಇದ್ದಾನೆ. ಅನಗತ್ಯ ಖರ್ಚು, ಅನಗತ್ಯ ಬಾಧೆ, ಅನಗತ್ಯ ಮಾನಸಿಕ ತೊಳಲಾಟ, ಯಾವುದೋ ಒಂದು ವ್ಯವಹಾರಕ್ಕೋಗಿ ನಂಬಿಕೆ ದ್ರೋಹ ಇವೆಲ್ಲವೂ ನಡೀತಕ್ಕಂಥದ್ದಾಗುತ್ತೆ. ನಂಬೋದು ಬೇಡ, ಕೊಡೋದು ಬೇಡ, ಕೊಡುವುದೇ ಬೇಡ. ದುಡ್ಡನ್ನು ನೆನಪಿಟ್ಕೊಳ್ಳಿ, ದುಡ್ಡು ಕೊಡೋಕೆ ಹೋಗಬೇಡಿ, ಜಾಗ್ರತೆ ಕೊಡಬೇಡಿ. ವ್ಯವಹಾರ ಜಾಗ್ರತೆ, ಗೊತ್ತಿಲ್ಲದ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಣ್ಣ ಪುಟ್ಟ ಲೇವಾದೇವಿ ಇರತಕ್ಕಂಥವರಿಗೆ ಅನುಕೂಲ, ತುಂಬ ದೊಡ್ಡದಲ್ಲ. ವೃಷಭ ರಾಶಿ, ಬುಧ 12ನೇ ಮನೆಯಲ್ಲಿ ಮಲಗಿದ್ದಾನೆ, ಹುಷಾರು, ಬುದ್ಧಿಕಾರಕ ಮಲಗ್ಬಿಟ್ಟಿದ್ದಾನೆ. ವಿಪರೀತ ಬುದ್ಧಿ, ಯಾವುದಕ್ಕೆ ಉಪಯೋಗಿಸ್ಬೇಕೋ ಅದಕ್ಕೆ ಉಪಯೋಗಿಸಲ್ಲ, ಯಾವುದಕ್ಕೆ ಉಪಯೋಗಿಸ್ಬಾರ್ದು ಅದಕ್ಕೆ ಉಪಯೋಗಿಸ್ತೀವಿ. ಅಂದರೆ ಕಳ್ಳತನಕ್ಕೆಲ್ಲ ಉಪಯೋಗಿಸ್ತೀವಿ. ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಸಕ್ಸಸ್ಸು, ಶಾರ್ಟ್ಕಟ್ ನೇಮು ಫೇಮು. ದೊಡ್ಡವ್ರು ಎನಿಸ್ಕೊಳ್ಳಿಕ್ಕೆ ಬೇಗ ದೊಡ್ಡವ್ನ ಬೈಯೋದು, ದೊಡ್ಡವ್ರ ಕತೆಗಳೆಲ್ಲ ಕೇಳೋದು, ಏನೇನೋ ಹೇಳೋದು, ಈ ಥರ ಮಾಡ್ತಕ್ಕಂಥ ಎಡವಟ್ಟುಗಳು ಶುರು ಆಗುತ್ತೆ. ಸೊ ಬುಧ 12ನೇ ಮನೆ, ಜಾಗ್ರತೆ. ಶುಕ್ರನ ಜೊತೆ ಬೇರೆ ಕುಳಿತಿದ್ದಾನೆ, ಅನಗತ್ಯ ಖರ್ಚುಗಳು ತಂದಿಟ್ಕೋತೀರಿ. ಸೋದರಿ ವರ್ಗದಲ್ಲೂ ನೋವಿದೆ, ಅವರ ಜೊತೆ ಇರಿ ಸಾಕು, ಸಮಾಧಾನ, ಧೈರ್ಯ, ಅಸ್ತಂಗತ. ಮಿಥುನ ರಾಶಿ ಚೆನ್ನಾಗಿದೆ. ಮಾತಿಗೆ ಸಂಬಂಧಿತ ಕಸ್ಟಮರ್ ಸರ್ವಿಸ್, ಟೆಲಿಕಾಲಿಂಗ್, ಅಡ್ವರ್ಟೈಸಿಂಗ್, ಮಾರ್ಕೆಟಿಂಗ್, ಸೇಲ್ಸ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಟೆಕ್ನಿಕಲ್ ಕೆಲಸ, ಎಡಿಟಿಂಗ್ ಕೆಲಸ, ಡಿಸೈನಿಂಗ್ ಕೆಲಸ, ರೈಟರ್ ಕೆಲಸ, ಬರವಣಿಗೆ, ಲೇಖನ, ಚಿತ್ರಕಲೆ, ಪೇಂಟಿಂಗು, ನಿಟ್ಟಿಂಗು, ಡಿಸೈನಿಂಗು, ಕಲೆಗಾರರು, ಅದ್ಭುತವಾದ ಪ್ರಗತಿ. ಕರ್ಕಾಟಕ ರಾಶಿ, ಚಂದ್ರ ಬುಧನ್ಸಾರದಲ್ಲಿ ಚೆನ್ನಾಗೇ ಇದ್ರು ಕೂಡ ಬುಧನ್ಸಾರದಲ್ಲಿ ಇದ್ದಾನೆ. ಸೊ ಮನಸ್ಸು ಬುದ್ಧಿ ಎರಡೆರಡು ಕಡೆ ಎಳೆಯುತ್ತೆ. ಇದು ಬೇಕು, ಅದು ಬೇಕು, ಅಕ್ಕಿನೂ ಬೇಕು, ನೆಂಟ್ರೂ ಬೇಕು, ಎರಡೂ ಆಗೋಲ್ಲ, ಒಂದೊಂದು ಬಿಡಬೇಕು. ಹೆಸರು ಬೇಕು ಅಂದ್ರೆ ಹೆಸರು ಬೇಕು, ಗೌರವ ಬೇಕು ಅಂದ್ರೆ ವಿಪರೀತ ದುಡ್ಡು, ವಿಪರೀತ ಅಧಿಕಾರದಲ್ಲಿ ಲಾಲಸೆ ಬಿಡಬೇಕು. ವಿಪರೀತ ದುಡ್ಡು, ವಿಪರೀತ ಲಾಲಸೆ ಅಂದ್ರೆ ಇದನ್ನು ಬಿಡಬೇಕು, ಮರ್ಯಾದೆ ಅನ್ನೋದು ಬಿಡಬೇಕು. ನಮ್ಮೂರಿನಲ್ಲಿ ನಮ್ಗೆ ಮರ್ಯಾದೆ ಜಾಸ್ತಿ ಅಪ್ಪ, ನಾವು ಮರ್ಯಾದೆಯಿಂದ ಬದುಕಲಿಕ್ಕೆ ತುಂಬಾ ಪ್ರಯತ್ನ ಮಾಡ್ತೇವೆ, ಆಗೋಲ್ಲ. ದುಡ್ಡು ಬೇಕು ನಮ್ಗೆ, ಬೇಗ ಬೇಗ ಶಾರ್ಟ್ಕಟ್. ಅದೇನೋ ಏನೋ ಗೊತ್ತಿಲ್ಲ, ಇವತ್ತಿನ ಉನ್ಮಾದ ಸ್ಥಿತಿ, ಈ ಕುಜರಾಹು ಸಂಧಿ ಬೇರೆ, ಶನಿ ಬೇರೆ ನೋಡ್ತಿದ್ದಾನೆ ಮೇಷವನ್ನ, ಹುಷಾರು. ಸೊ ಅದರಿಂದ ಕರ್ಕಾಟಕ ರಾಶಿ, ಹೆಸರು ಬೇಕೋ ದುಡ್ಡು ಬೇಕೋ ನಿಶ್ಚಿತ, ನಿರ್ಧಾರ ನಿಮ್ಮದು. ಇನ್ನು ಸಿಂಹ ರಾಶಿ, ಚಂದ್ರ 12ನೇ ಮನೆ, ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಪ್ಲಾನ್ಗಳಿದ್ರೆ ಸ್ವಲ್ಪ ಡಿಲೇ ಮಾಡ್ಕೊಳ್ಳಿ. ಸಣ್ಣ ಸಣ್ಣದು ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಸಿಲ್ವರ್ ಇನ್ವೆಸ್ಟ್ಮೆಂಟು ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ 88,000-90,000 ರೂಪಾಯಿಗೆ ಸಿಲ್ವರ್ ಬಂದಿದೆ, ಅದ್ರ ಬೆಲೆಯೂ ಹತ್ತುತ್ತೆ, ಅದರಲ್ಲಿ ಹಾಕಿ, ತೊಂದರೆ ಏನಿಲ್ಲ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಗೋಲ್ಡಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಿ, ಸುಮ್ಮನೆ ಫರ್ನಿಚರ್ ಅದು ಲಕ್ಸುರಿ ಇನ್ನೊಂದು ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಸಿಂಹ ರಾಶಿ, ದ ಮೋರ್ ಯು ಸೇವ್. ಇವತ್ತು ಚಂದ್ರ 12ನೇ ಮನೆಯಲ್ಲಿ ಅನಗತ್ಯ ಖರ್ಚು, ಅದು ಇದು ಕಮಿಟ್ಮೆಂಟ್, ಮನೆ ಲಕ್ಸುರಿ, ಸ್ಟ್ಯಾಂಡರ್ಡ್, ಸ್ಟೇಟಸ್, ದೊಡ್ಡ ಕಾರು, ದೊಡ್ಡ ಬದುಕು, ಈ ಥರದೆಲ್ಲ ಮಾಡಿ ಎಡವಟ್ಟು ಮಾಡಿಸ್ಕೊಡ್ತಕ್ಕಂಥದ್ದಾಗುತ್ತೆ, ಹುಷಾರು. ಇನ್ನು ಕನ್ಯಾ ರಾಶಿ, ಬುಧ ಅಷ್ಟಮ, ವಿಪರೀತ ಬುದ್ಧಿ, ವಿಪರೀತ ಲೆಕ್ಕಾಚಾರ, ಆಕಸ್ಮಿಕ ಧನಯೋಗ, ಆಕಸ್ಮಿಕ ಖರ್ಚುಗಳು ಕೂಡ ವಿಪರೀತ ಇರತಕ್ಕಂಥದ್ದು ಇರುತ್ತೆ. ಏನೇನೋ ದುಡ್ಡು ಹಾಕ್ಲಿಕ್ಕೆ ಹೋಗ್ಬೇಡಿ. ಗುರು ಚೆನ್ನಾಗಿದ್ದಾನೆ, ಗುರು ಬಂದು ನ್ಯಾಯಬದ್ಧ ಧರ್ಮಬದ್ಧ ಸಂಪಾದನೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇವೆ. ಸೊ ಆ ಥರದಲ್ಲಿ ವಿಶೇಷವಾಗಿದ್ದಾನೆ.
ಚೆನ್ನಾಗಿದೆ ಅಂಥದ್ರಲ್ಲಿ ಹಾಕ್ತಕ್ಕಂಥದ್ದು ಮಾಡಿ, ಸುಮ್ಮನೆ ಬಟ್ಟೆ ಮೇಲೆ ಹಾಕು, ಅದನ್ನ ಸುಮ್ಮನೆ ಏನೇನೋ ಅನಗತ್ಯ ಖರ್ಚುಗಳು, ಅನಗತ್ಯ ಸ್ಟೇಟಸ್ಸು ಈ ಥರದ್ದು ಮಾಡಿಸ್ಕೊಳ್ತಕ್ಕಂಥದ್ದು ಹಾಕ್ತೀರಿ, ಅದೊಂದು ನಿಭಾಯಿಸ್ಕೊಂಡ್ರೆ ಫ್ಯಾಂಟಾಸ್ಟಿಕ್ ಡೇ. ಹೂವು, ಹಣ್ಣು, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ತರಕಾರಿ, ಸೊಪ್ಪು, ಈ ಥರದ ವೃತ್ತಿ ಉದ್ಯೋಗ ಲೇವಾದೇವಿಯಲ್ಲಿರೋರಿಗೆ ಅನುಕೂಲ. ತುಲಾರಾಶಿ ಟ್ರಾವೆಲ್ಸು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ, ಕಲಾರಂಗ, ನಟನಾರಂಗ, ಚಿತ್ರರಂಗ, ಬರವಣಿಗೆ, ನಾಟ್ಯರಂಗ, ಈ ಮೇಕಪ್ಪು, ಬ್ಯೂಟಿ ಪಾರ್ಲರ್, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರತಕ್ಕಂಥವ್ರಿಗೆ ವಿಶೇಷ ಅನುಕೂಲ. ಇನ್ನು ವೃಶ್ಚಿಕ ರಾಶಿ, ಭಾಗ್ಯದಲ್ಲಿರತಕ್ಕಂಥ ಚಂದ್ರ ವಿಶೇಷವಾಗಿ ಕುಳಿತಿದ್ದಾನೆ. ಭಾಗ್ಯದಲ್ಲಿರ್ತಕ್ಕಂಥ ಚಂದ್ರ ಬುಧನ ಭಾವ ಹುಷಾರು, ಅಷ್ಟಮಾಧಿಪತಿ, ಲಾಭಾಧಿಪತಿ ಕೂಡ. ಸೊ ಲಾಭಕ್ಕೆ ಲಾಭನೂ ಇದೆ, ಕಮಿಟ್ಮೆಂಟು ಇದೆ. ಯಾವುದೋ ಬರಬೇಕಾದ ದುಡ್ಡು, ಆಗಬೇಕಾದ ವ್ಯವಹಾರ, ಆಗಬೇಕಾದ ಕೆಲಸ, ಸ್ವಲ್ಪ ಅಡ್ಡಿಲ್ಲೆ, ಒದ್ದಾಟ, ಎಳೆದಾಟ, ಇವೆಲ್ಲವೂ ಆಗಿದ್ದು ಬಂದಿದ್ರೂ ಕೂಡ ಬುಧ ಆರನೇ ಮನೆ ಶುಕ್ರನ ಜೊತೆಲಿ ಬೇರೆ ಸೇರ್ಕೊಂಡಿದ್ದಾನೆ. ಅಲ್ಲೊಂದು ಸ್ತ್ರೀ ಮುಖೇನ ಸ್ತ್ರೀಯರಿಗೆ ಸಂಬಂಧಿತ ವ್ಯವಹಾರ ಲೆಕ್ಕಾಚಾರಗಳಲ್ಲಿ ಸ್ವಲ್ಪ ಖರ್ಚಷ್ಟೇ, ತೊಂದರೆಗಳೇನು ಇಲ್ಲ. ಇನ್ನು ಧನುಸು ರಾಶಿ, ಚಂದ್ರ ಅಷ್ಟಮ, ಬಾಧಕಾಧಿಪತಿಯ ನಕ್ಷತ್ರ, ದಶಮಾಧಿಪತಿಯ ನಕ್ಷತ್ರ. ಸೊ ಉದ್ಯೋಗದಲ್ಲಿ ಸ್ವಲ್ಪ ಟೆನ್ಷನ್ನು, ಏನೋ ಶಾರ್ಟ್ಕಟ್ ದುಡ್ಡು, ಶಾರ್ಟ್ಕಟ್ ಹೆಸರು, ಏನೋ ಒಂದು ಹೇಳೋದು, ಏನೋ ಒಂದು ಮಾಡೋದು. ನಿತ್ಯ ನಿಜಾಯಿತಿಯಿಂದ ನಾವು ಇವತ್ತು ದುಡಿಯಲ್ಲ ಮಕ್ಕಳೇ, ನಮ್ಗೇನು ಗೊತ್ತ, ಬೇಗ ದುಡ್ಡು ಮಾಡ್ಬಿಡ್ಬೇಕು. ಯಜಮಾನನನ್ನು ತೃಪ್ತಿಪಡಿಸ್ಲಿಕ್ಕೆ ಹೋಗ್ತಾರೆ, ಕೆಲಸವನ್ನು ತೃಪ್ತಿಪಡಿಸ್ಲಿಕ್ಕೆ ಹೋಗೋದಿಲ್ಲ. ನನ್ನ ಕೆಲಸ ನಾನು ಏನು ಮಾಡ್ತಿದ್ದೇನೆ, ಬಂದಿದಾರಲ್ವಾ, ನೋಡ್ಬೇಕಲ್ವಾ, ಮಾಡ್ಬೇಕಲ್ವಾ, ಇವತ್ತಿನ್ನಷ್ಟು ನೆನೆಗಿಂತ ಇವತ್ತು ಇನ್ನೊಂದು 10% ಚೆನ್ನಾಗಿ ಮಾಡ್ತಾನೆ, ಇನ್ನೊಂದು 10 ನಿಮಿಷ ಚೆನ್ನಾಗಿ ಮಾಡ್ತಾನೆ, ಇನ್ನೊಂದು 10 ನಿಮಿಷ ಜಾಸ್ತಿ ಮಾಡ್ತಾನೆ, ಇನ್ನೊಂದು 10 ಸ್ಟೆಪ್ ಹತ್ತಾನೆ, ಇಲ್ಲ ಇನ್ನೊಂದು 10 ರೂಪಾಯಿಗೆ ಕಿತ್ಕೋತಾನೆ. ಶಾರ್ಟ್ಕಟ್ ಮನಿ, ಶಾರ್ಟ್ಕಟ್ ಸಕ್ಸಸ್, ಎಷ್ಟು ದಿನ ಇರುತ್ತೆ ಮಕ್ಕಳೇ? ಧನುಸು ರಾಶಿ ಅಂತ ವ್ಯವಹಾರ ಕೆಲಸ ಕಾರ್ಯ ಮಾಡಿ ಎಡವಟ್ ಮಾಡ್ಕೋತೀರಿ, ಹುಷಾರು. ಮಕರ ರಾಶಿ ಚೆನ್ನಾಗಿದೆ, ವಿದ್ಯಾರ್ಥಿಗಳಿಗೆ ಅದರಲ್ಲೂ ಇಂಜಿನಿಯರಿಂಗ್, ಕಲೆಗಾರರು, ಆರ್ಟಿಕಲ್ಚರ್, ಏರೋಸ್ಪೇಸ್, ಆನ್ಲೈನ್ ಟ್ರೇಡಿಂಗ್, ಈ ಥರದಕ್ಕೆ ಸಂಬಂಧಪಟ್ಟಂಥ ವಿದ್ಯೆಗಳು, ಕಲೆಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳು, ವಿದ್ಯಾಭ್ಯಾಸಗಳು, ಅದ್ಭುತ ಪ್ರಗತಿ, ಸಂಗಾತಿಯಿಂದ ಸಹಕಾರ, ಅನುರಾಗ ಬಂಧನ. ಕುಂಭರಾಶಿ ಬುಧ ಮೂರನೇ ಮನೆ ಹುಷಾರು, ಸುಮ್ಮನೆ ತಲೆ ಕೆಡಿಸ್ತಾನೆ, ಬಂಡಧೈರ್ಯ, ಅದರಲ್ಲಿ ಇನ್ವೆಸ್ಟ್, ಇದರಲ್ಲಿ ಇನ್ವೆಸ್ಟ್, ಇವ್ರಿಗೆ ದುಡ್ಡು, ಅವ್ರಿಗೆ ದುಡ್ಡು, ನೋಡಿ ಮಾಡತಕ್ಕಂಥದ್ದು ಮಾಡಿ, ಯೋಚಿಸಿ ಮಾಡತಕ್ಕಂಥದ್ದು ಮಾಡಿ, ಆಲೋಚನೆ ಮಾಡಿ ಮಾಡತಕ್ಕಂಥದ್ದು ಮಾಡಿ. ಕುಂಭರಾಶಿ, ನೀವು ನಿಧಾನ ಮಾಡಿದಷ್ಟು ಇವತ್ತು ಗೆಲುವು ನಿಮ್ಮದು. ನಿಧಾನ ಆಲೋಚನೆ ಇಷ್ಟು ಮಾಡ್ಕೊಳ್ಳಿ, ಏನು ತೊಂದರೆಗಳೇನು ಇಲ್ಲ, ಚೆನ್ನಾಗಿದೆ. ಸೋದರಿಯರ ಸಹಕಾರ, ಅಕ್ಕ ತಂಗಿ ಇದ್ರೆ ಅವರಿಂದ ಸಹಕಾರ, ಸಂಗಾತಿಯ ಸಹಕಾರ, ಅಂದುಕೊಳ್ಳೋದಕ್ಕಿಂತಲೂ ತುಂಬಾ ಚೆನ್ನಾಗಿ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತೀರಿ. ಮೀನರಾಶಿ, ನಿಮಗೂ ಬುಧನಿಗೂ ಅಷ್ಟಕ್ಕಷ್ಟೇ ಸ್ವಲ್ಪ ನೋಡ್ಕೊಂಡು ಮಾತಾಡೋ ಜಾಗ್ರತೆ, ಮಾತಿಗೆ ಸಂಬಂಧಿತ ವೃತ್ತಿ, ಕಸ್ಟಮರ್ ಸರ್ವಿಸ್ ವೃತ್ತಿ, ಇನ್ನೊಬ್ಬರನ್ನ ತೃಪ್ತಿ ಪಡಿಸ್ತಕ್ಕಂಥ ವೃತ್ತಿ, ಇನ್ನೊಬ್ಬರನ್ನ ನಗಿಸ್ತಕ್ಕಂಥ ವೃತ್ತಿ, ಇನ್ನೊಬ್ಬರನ್ನ ಖುಷಿ ಪಡಿಸ್ತಕ್ಕಂಥದ್ದು ವೃತ್ತಿ, ವ್ಯಾಪಾರ, ಉದ್ಯೋಗ, ಸ್ವಲ್ಪ ಪರಿಶ್ರಮ, ಇದಕ್ಕಂತೇನೂ ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.